ಡಿಗ್ರಿ ಓದಿದ್ರೆ ಸಾಕು ಪ್ರತಿಷ್ಠಿತ ನಗರಗಳಿಗೆ ತೆರಳಿ ಐಟಿ ಉದ್ಯೋಗ ಮಾಡೋರೇ ಹೆಚ್ಚು. ಆದರೆ ಇಲ್ಲಿಬ್ಬರು ಯುವಕರು MBA ಪಡೆದು ಕೃಷಿ ಮಾಡ್ತಿದ್ದಾರೆ. ಇವರು ಈ ಕೃಷಿಯಿಂದ ಸಖತ್ ಆದಾಯ ಕೂಡ ಗಳಿಸ್ತಾ ಇದ್ದಾರೆ. ಬನ್ನಿ, ಆ ಯುವಕರು ಯಾರು, ಇವರು ಮಾಡಿದ ಕೃಷಿ ಯಾವುದು ಅಂತ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡೋಣ. ಪದವಿ, ಸ್ನಾತಕೋತ್ತರ ಪದವಿ ಪಡೆದ್ರೆ ಸಾಕು ದೊಡ್ಡ ನಗರಗಳಿಗೆ ತೆರಳಿ ಕಂಪನಿಗಳ ಉದ್ಯೋಗ ಗಿಟ್ಟಿಸಿಕೊಳ್ಳೋರೆ ಹೆಚ್ಚು. ಆದರೆ ಗದಗದ ಈ ಯುವಕರು MBA ಪದವಿ ಪಡೆದ್ರು ಯಾರ ಕೈ ಕೆಳಗೂ ಕೆಲಸ ಮಾಡದೆ ಊರಲ್ಲೇ ಇದ್ದು ಲಕ್ಷ ಲಕ್ಷ ರೂಪಾಯಿ ಆದಾಯ ಗಳಿಸ್ತಾ ಇದ್ದಾರೆ. ಇದಕ್ಕೆ ಇವರು ಆರಿಸಿಕೊಂಡಿರುವ ಉದ್ಯೋಗ ಮಾತ್ರ ವಿಭಿನ್ನವಾದದ್ದು, ಅದುವೇ ಮುತ್ತು ಕೃಷಿ. ಗದಗ ತಾಲೂಕಿನ ಹಾತಲಗೇರಿ ಗ್ರಾಮದ MBA ಪದವೀಧರ ಯುವಕರ ಬದುಕು ಕೊರೋನಾ ಸಾಂಕ್ರಾಮಿಕ ರೋಗದ ಬಳಿಕ ತಿರುವು ಪಡೆದುಕೊಂಡಿತು. ಕೊರೋನಾ ಮಹಾಮಾರಿ ಈ ಯುವಕರ ಜೀವನವನ್ನೇ ಬದಲಾಯಿಸಿದೆ. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಮೊಬೈಲ್ ಹಿಡಿದು ಕುಳಿತಿದ್ದಾಗ ಈ ಯುವಕರಿಗೆ ಕಂಡಿದ್ದು ಮುತ್ತು ಕೃಷಿ ಅಥವಾ ಪರ್ಲ್ ಕೃಷಿ. ಸಾಮಾನ್ಯವಾಗಿ ನದಿಗಳಲ್ಲಿ ಸಿಗುವ ಕಪ್ಪೆ ಚಿಪ್ಪುಗಳೇ ಇಂದು ಇವರಿಗೆ ಲಕ್ಷ್ಮಿ ಪಾತ್ರಗಳಾಗಿವೆ. ಖಾಸಗಿ ಕಂಪನಿಯೊಂದರ ಮೇಲೆ ನಂಬಿಕೆ ಇಟ್ಟು ಒಪ್ಪಂದ ಮಾಡಿಕೊಂಡ ಸ್ನೇಹಿತರಾದ ವೀರೇಶ, ವೀರಭದ್ರ ಹಾಗೂ ಕೃಷ್ಣ ಆರಂಭದಲ್ಲಿ 12,000 ಕಪ್ಪೆ ಚಿಪ್ಪುಗಳನ್ನು ಖರೀದಿಸಿ ಅವುಗಳನ್ನು ಸರ್ಜರಿ ಮಾಡಿ 18 ತಿಂಗಳ ಕಾಲ ನೀರಿನಲ್ಲಿ ಸಂಗ್ರಹಿಸಿಡುತ್ತಾರೆ. ನಂತರ ನೀರಿನಲ್ಲಿದ್ದ ಕಪ್ಪೆ ಚಿಪ್ಪುಗಳನ್ನು ಹೊರತೆಗೆದು ನೋಡಿದಾಗ ಮೊದಲ ಮುತ್ತು ಕೃಷಿ ಪ್ರಯತ್ನ ಇವರಿಗೆ ಯಶಸ್ಸು ತಂದುಕೊಟ್ಟಿತು. ಈಗ ಮುತ್ತು ಕೃಷಿ ಮಾಡಿ ಲಕ್ಷ ಲಕ್ಷ ಆದಾಯ ಪಡೆಯುತ್ತಿದ್ದಾರೆ. ಇವರು ಒಡಂಬಡಿಕೆ ಮಾಡಿಕೊಂಡಿದ್ದ ಕಂಪನಿ ಕೂಡ ಮೊದಲ ಪೇಮೆಂಟ್ ಮಾಡಿಯೇ ಈ ಕಪ್ಪೆ ಚಿಪ್ಪುಗಳನ್ನು ಖರೀದಿಸಿತು. 6,00,000 ಬಂಡವಾಳ ಹೂಡಿದ ಯುವಕರು 18 ತಿಂಗಳಿನ ತಮ್ಮ ತಾಳ್ಮೆಯ ಫಲವಾಗಿ 14,00,000 ರೂಪಾಯಿ ಚೆಕ್ ಮರಳಿ ಪಡೆದಿದ್ದರು. ಬಳಿಕ ಎರಡನೇ ಪ್ರಾಜೆಕ್ಟ್ನಲ್ಲಿ 40,00,000ಕ್ಕಿಂತಲೂ ಹೆಚ್ಚಿನ ಮೊತ್ತ ಹೂಡಿಕೆ ಮಾಡಿದ್ದ ಯುವಕರು ಬರುವ ಆಗಸ್ಟ್ ತಿಂಗಳಲ್ಲಿ 1,00,00,000 ರೂಪಾಯಿ ಮೊತ್ತದ ಚೆಕ್ ಪಡೆಯಲು ಕಾತುರರಾಗಿದ್ದಾರೆ. MBA ಮುಗಿಸಿ MSC ಕಂಪನಿಯಲ್ಲಿ ವರ್ಷಾನುಗಟ್ಟಲೆ ಕೆಲಸ ಮಾಡಿದರೂ ಇಷ್ಟು ದೊಡ್ಡ ಮೊತ್ತವನ್ನ ನಾವು ಗಳಿಸೋಕೆ ಅಸಾಧ್ಯವಾಗುತ್ತಿತ್ತು. ಆದರೆ ನಮ್ಮೂರಿನಲ್ಲೇ ಇದ್ದುಕೊಂಡು ಕುಟುಂಬದ ಜೊತೆಗೆ ಇದ್ದು ಬೇರೆ ಕೆಲಸ ಮಾಡಿಕೊಂಡೇ ಇಷ್ಟು ಆರಾಮದಾಯಕ ಗಳಿಕೆ ಮಾಡ್ತಿರೋದೇ ನಮಗೆ ಸಾಕಷ್ಟು ಖುಷಿ ತಂದು ಕೊಟ್ಟಿದೆ ಎಂದು ಮುತ್ತು ಕೃಷಿ ಮಾಡಿದ ಯುವಕ ವೀರೇಶ ಹೇಳಿದ್ದಾರೆ. ಹೀಗೆ ಎರಡು ಬಾರಿಯೂ ಈ ಮುತ್ತು ಕೃಷಿಯಲ್ಲಿ ಯಶಸ್ವಿ ಕಂಡ ಸ್ನೇಹಿತರು ಇದೀಗ ಮೂರನೇ ಬಾರಿಗೆ ದೊಡ್ಡ ಮೊತ್ತದಲ್ಲಿ ಹೂಡಿಕೆ ಮಾಡಲು ಸಿದ್ಧರಾಗಿದ್ದಾರೆ. ಅಲ್ಲದೆ ಬೇರೆ ಕಡೆಯಿಂದಲೂ ಇವರ ಕೃಷಿಗೆ ಆಸಕ್ತರು ಹೂಡಿಕೆ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.